ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ, ಬೆಳಗ್ಗೆನೇ ಬ್ಲಾಗ್ ಶುರು ಮಾಡ್ತಾ ಇರೋವಂಥದ್ದು. ನಾನು ಹೇಳ್ತಾ ಇರ್ತೀನಿ, ಯೂಶಲಿ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಟೈಮ್ ಫ್ರೀ ಇದ್ದಾಗ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ಹಾಗೆಯೇ ವೀಡಿಯೋ ಮಾಡ್ಕೋತಿರ್ತೀನಿ. ಡೈಲಿ ನಿಮ್ಮ ಜೊತೆ ಶೇರ್ ಮಾಡಬೇಕಲ್ವಾ, ಇವತ್ತು ಏನಾಯಿತು ಏನು ಎತ್ತ ಅಂತ, ಅದಕ್ಕೋಸ್ಕರ. ಆ್ಯಂಡ್ ಇವಾಗ ಬಂದು ಟೈಮ್ 9 ಗಂಟೆ, ಕೆಲಸ ನಡೀತಾ ಇದೆ. ಬೆಳಗ್ಗೆ 9 ಗಂಟೆಗೆ ಜಯಂತಿ ಬಂದಿದ್ದಾರೆ, ನಿನ್ನೆ ಬಂದಿರಲಿಲ್ಲ ಕೆಲಸಕ್ಕೆ, ಸೊ ಇವತ್ತು ಬಂದಿದ್ದಾರೆ. ತಿಂಡಿಯೆಲ್ಲ ಆಗಿತ್ತು. ತಿಂಡಿ ಅಮ್ಮ ಬಂದುಬಿಟ್ಟು ವಾಂಗಿಬಾತ್ ಮಾಡಿದರು, ಒಂದು ಜೊತೆಗೆ ವಾಂಗಿಬಾತ್ ಜೊತೆಗೆ ರೊಟ್ಟಿ, ಯಾರ್ಯಾರಿಗೆ ಏನೇನು ಬೇಕು, ರೊಟ್ಟಿ, ದೋಸೆ, ಚಟ್ನಿ ಈ ಥರ ಎಲ್ಲ ಮಾಡಿದರು. ನಾನು ಬಂದು ಇದು ಸೋಮ್ ಬೆಳಗ್ಗೆ ವೀಡಿಯೋ ಮಾಡ್ತಾ ಇರೋದು. ಬೆಳಗ್ಗೆ ಅವ್ರಿಗೆ ತಿಂಡಿ ಆಗಿತ್ತು, ಸೊ ಹಾಗೆ ಕೂತಿದ್ರು, ಏನೋ ಕೆಲಸ ಮಾಡ್ತಾ. ನಾನು ಬಂದು ಅವಾಗ ತಾನೇ ಎದ್ದು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಒಂಚೂರು. ಇವಾಗ ಪಾಪಿಗೆ ಬೆಳಗ್ಗೆನೇ ನಾರ್ಮಲಾಗಿ ಉತ್ತುತ್ತೆ, ಜಾಯ್ಕಾಯಿ ಮತ್ತು ಎಂತ ಉತ್ತುತ್ತೆ ಆಮೇಲೆ ಮರ್ತೆ ಹೋಯಿತು, ಉತ್ತುತ್ತೆ, ಬಜೆ ಮತ್ತು ಜಾಯ್ಕಾಯಿ ಇದಿಷ್ಟು ತೆಗೆದ್ಬಿಟ್ಟು ಪೇಸ್ಟ್ ಥರ ಮಾಡಿ ಪಾಪಕ್ಕೆ ತಿನ್ನಿಸ್ತೀನಿ. ನೋಡಿ, ಇದು ಜಾಯ್ಕಾಯಿ, ಉದ್ದ ಇರೋದು ಇದು ಬಜೆ, ಆಮೇಲೆ ಒಂದು ಉತ್ತುತ್ತೆ. ಸೊ ಇಷ್ಟು ನಾನು ತೆಗೆದು ಅಮ್ಮ ಊರಿಂದ ಒಂದು ಕಲ್ಲು ತಂದಿದ್ದರು. ಈ ಥರ ಒಂದು ಇಷ್ಟು ಅಗಲ ಇತ್ತು, ಅದು ಒಡ್ದೋಯ್ತಂತೆ, ಕಲ್ಲು ತಂದಿದ್ರು. ಅದರಲ್ಲಿ ತೆಗೆದು ತೆಗೆದು ಇದೊಂದೇ ನನಗೆ ಒಂದು ಸ್ವಲ್ಪ ಕಷ್ಟ ಅಂತಂದರೆ, ರಕ್ಷಿತಲ್ಲೂ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ತೆಗಿಬೇಕು ಅಂತಂದರೆ ಒಂದು ಸ್ವಲ್ಪ ಕಷ್ಟ ಅಂತ ಅನ್ಸುದು. ಬೇರೆ ಏನೇ ಕೆಲಸ ಮಾಡಿಬಿಡ್ತೀನಿ, ಈ ಕೆಲಸ ಒಂದು ಸ್ವಲ್ಪ ಕಷ್ಟ, ಆದರೆ ನನ್ನ ಮಗಳಿಗೋಸ್ಕರ ಮಾಡಲೇಬೇಕಲ್ವಾ, ಅದಕ್ಕೆ ಎದ್ದು ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ನಿನ್ನೆ ಮಾಡೋಕ್ಕಾಗಿಲ್ಲ, ನನಗೆ ಸ್ವಲ್ಪ ನನಗೆ ಶೀತ ಥರ ತಲೆನೋವು ಇದ್ದಿದ್ದರಿಂದ ಮಾಡೋಕ್ಕಾಗಿಲ್ಲ. ಅದರಿಂದ ಇವತ್ತು ಕೂತ್ಕೊಂಡು ಅಮ್ಮ ಏನೇನು ಹಾಕಿಲ್ಲ ಹಾಕು ಅಂತ ಹೇಳ್ತಿದ್ರು, ಕೂತ್ಕೊಂಡು ತೀತಾ ಇದ್ದೀನಿ. ಸೋಮ ಹಂಗೆ ಕೂತಿದ್ರು, ಏನು ಮಾಡ್ತಾ ಇದೆಯಾ ತೋರಿಸು ಅಂತ ಅಂದ್ಕೊಂಡು ಹಂಗೆ ಒಂದು ವೀಡಿಯೋನ ಕ್ಲಿಪ್ಪಿಂಗ್ ಶೇರ್ ಮಾಡ್ತಿದ್ದೀನಿ. ಇದನ್ನು ನಾನು ನಮ್ಮ ಎದೆ ಹಾಲಿನ ಜೊತೆಗೆ ಹೆಜ್ಜಿ ಹೆಜ್ಜಿ ನಾನು ಅದರಲ್ಲೇ ತೆಗೆಯೋವಂಥದ್ದು ನೋಡಿ. ಆಮೇಲೆ ಜೊತೆಗೆ ಸ್ವಲ್ಪ ಬಜೆ, ಆಮೇಲೆ ಒಂದು ಸ್ವಲ್ಪ ಉತ್ತತ್ತೆ, ಫುಲ್ಲು ಹಾಕಲ್ಲ, ಸ್ವಲ್ಪ ಸ್ವಲ್ಪ ಅಷ್ಟೇ ಹಾಕೋದು. ಸೊ ಹಿಂಗೆ ಮಾಡಿ ಬೆಳಗ್ಗೆನೇ ಪಾಪಿಗೆ ತಿನ್ನಿಸ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಒಂದು ಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಲಿ ಶಮ್ಮ, ಸ್ಕೂಲಲ್ಲಿ ನೋಡಲಿ ಮಿಸ್ ಎಲ್ಲ ಹೆಂಗೆ ಮಾತಾಡ್ತಾ ಇದ್ದಾರೆ. ಏನು ನೋಡಿ, ನಮ್ಮ ಶೌರಿ ಸ್ಕೂಲ್ಗೆ ಹೋಗಲ್ಲ, ಬ್ಯಾಡ್ ಬಾಯ್ ಆಗ್ಬಿಟ್ಟಿದೆ ನಿನ್ನ ಪಾಪ. ಯಾಕೆ ಶಮ್ಮ ಹೋಗಲ್ಲ ನೀನು? ಪಾಪ ಜೊತೆ ಇರ್ಬೇಕಂತೆ ನೀ, ಅವನು ಲಕ್ಕಿಮ್ಮ ಜೊತೆ ಇರ್ಬೇಕು ನಾನು ಅಂತೆ. ನೋಡಲಿ ಪಾಪ ಅಲ್ಲಿ ಅಂತೆ, ದೂರ ಇಟ್ಕೋಶ್ ಫೋನು, ಪಾಪ ಹತ್ರ ಇಡಬೇಡ ಫೋನು. ಓಕೆ, ಇವಾಗ ತಿಂಡಿ ಎಲ್ಲ ಆಯಿತು, ನನ್ನ ತಿಂಡಿ ಆಯಿತು, ಅಮ್ಮ ಇವಾಗ ತಿಂಡಿ ಮಾಡ್ತಿದ್ದಾರೆ, ಪಾಪ ಅಳ್ತಾ ಇದ್ಲು. ಕರೆಕ್ಟಾಗಿ ಅಮ್ಮಂದಿರು ತಿಂಡಿ ತಿನ್ನುವಾಗ, ಊಟ ಮಾಡುವಾಗ, ನಿದ್ದೆ ಮಾಡುವಾಗ ಮಕ್ಕಳು ಅಳಗೆ ಸ್ಟಾರ್ಟ್ ಮಾಡ್ಕೋತಾರೆ ಅಂತಾರೆ. ಅದು ನಿಜ, ಎಷ್ಟು ನಿಜ ಎಷ್ಟು ಇಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ನಂಬ್ತಾ ಇರಲಿಲ್ಲ ಸಾಮಾನ್ಯವಾಗಿ, ಆದರೆ ಇತ್ತೀಚೆಗೆ ಅಂದರೆ ಎಲ್ಲ ಟೈಮು ಅಳಲ್ಲ, ಕರೆಕ್ಟಾಗಿ ಸುಮ್ಮನೆ ಇರುತ್ತೆ, ಆಟಾಡ್ತಾನೆ ಇರುತ್ತೆ. ನಾನು ಊಟ ಮಾಡೋ ಟೈಮಿಗೆ ಕರೆಕ್ಟಾಗಿ ಅಳು ಸ್ಟಾರ್ಟ್ ಮಾಡುತ್ತೆ, ಅವಾಗ ಮಾತ್ರ ಹೆಲ್ಪಿಗೆ ಯಾರು ಇರಲೇಬೇಕು ಅಂತ ಅನಿಸುತ್ತೆ. ಬೇರೆ ಟೈಮಲ್ಲಿ ಇಲ್ಲ ಅಂತಂದರೂ ಯಾರು ಇಂಥ ಟೈಮಲ್ಲಿ ಇರಬೇಕು ಅಂತ ಅನಿಸುತ್ತೆ. ಅಮ್ಮ ಅವಾಗ ಎತ್ಕೊಂಡಿರ್ತಾರೆ, ಇವಾಗ ನಾನು ತಿಂಡಿ ತಿನ್ನೋವ್ರಿಗೂ ಅಮ್ಮ ಎತ್ಕೊಂಡಿದ್ರು. ಇವಾಗ ಇಂಥ ಉತ್ತುತ್ತೆ ಎಲ್ಲ, ಉತ್ತುತ್ತೆ, ಜಾಯ್ಕಾಯಿ, ಬಜೆ ಅದೆಲ್ಲ ತೆಗೆದ್ಬಿಟ್ಟು ಹಾಕ್ತೆ. ಕೆಲವರು ಹನಿ ಜೊತೆಗೆ ಹಾಕ್ತೀವಿ ನಾವು ಅಂತ ಹೇಳಿದ್ರು, ನಾವು ಹನಿ ಹಾಕಲ್ಲ, ಡೈರೆಕ್ಟ್ ಉತ್ತುತ್ತೆ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಅದರಿಂದ ಹಾಕಲ್ಲ. ಆ್ಯಕ್ಚುಲಿ ಅಳ್ತಾಳೆ, ನಾನು ಇವತ್ತು ಮಲಗಿಸ್ಕೊಂಡು ತಿನ್ನಿಸ್ಲಿಲ್ಲ, ಕೂರಿಸ್ಕೊಂಡೆ ನಿಧಾನಕ್ಕೆ, ಅಂದರೆ ಹಿಂಗೆ ಇಟ್ಕೊಂಡು ನಿಧಾನಕ್ಕೆ ತಿನ್ನಿಸ್ದೆ, ತಿಂತು. ಇವಾಗ ನೆಕ್ಸ್ಟು ಸಿರಪ್ ಹಾಕಬೇಕು, ಟೈಮ್ ಬಂದಾಗಲೇ 11 ಗಂಟೆ ಆಯಿತು, ಸಿರಪ್ ಮಲ್ಕೊಂಬಿಟ್ಟಿದ್ಲು ಅದರಿಂದ. ಸಿರಪ್ ಹಾಕಿ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಸಿ ಸ್ನಾನ ಮಾಡಿಸ್ಬೇಕು ಚೆನ್ನಾಗಿ. ಸೊ ಆಯಿಲ್ ಮಸಾಜ್ ಏನು ಮಾಡ್ತೀರಾ ಅಂತ ಕೇಳ್ತೀರಾ, ಆಯಿಲ್ ಮಸಾಜ್ ಬಂದ್ಬಿಟ್ಟು ನಾವು ಒಂದಷ್ಟು ಥರದ್ದು, ನನ್ನ ಫ್ರೆಂಡ್ ಹೇಳಿದ್ಲು ಒಂದಷ್ಟು ಎಣ್ಣೆಗಳು ಹೇಳಿದ್ಲು, ಅವಳೇ ಎಲ್ಲ ಬುಕ್ ಮಾಡಿಕೊಟ್ಟಿದ್ಲು ನಮ್ಮ ಮನೆಗೆ ಬಂದಾಗಲೇ. ಅದು ಹಚ್ಚು ಎಣ್ಣೆಗಳು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿತ್ತಂದರೆ, ಬಾದಾಮ್ ಆಯಿಲ್ ಮತ್ತು ಆಲಿವ್ ಆಯಿಲ್, ಕೊಕೊನಟ್ ಆಯಿಲ್, ಎಲ್ಲ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅದನ್ನು ಯೂಸ್ ಮಾಡು ಆರ್ಗ್ಯಾನಿಕ್ಕಿಂದು ಅಂತ ಹೇಳಿದ್ಲು. ಅದನ್ನೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ಪಾಪುಗೆ ಅಪ್ಲೈ ಮಾಡ್ತಾ ಇರೋವಂಥದ್ದು. ಸ್ವಲ್ಪ ಅದ್ರ ಜೊತೆಗೆ ಹರಳೆಣ್ಣೆ ಈ ಥರ ಮಿಕ್ಸ್ ಮಾಡಿ, ನತ್ತಿಗೆ ಮಾತ್ರ ಒಂದು ಸ್ವಲ್ಪ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಬೆಳಗ್ಗೆ ಹಚ್ಚುತ್ತಾರೆ ಅಮ್ಮ. ಹೀಗೆ ಅದೇ ಕಮೆಂಟ್ ಮಾಡ್ತಾ ಇರ್ತಾರ, ಸ್ವಲ್ಪ ನಿಕಿತ ಏನು ಇದು ಮಾಡ್ತಾ ಇದ್ದೀರಾ ಅಂತ ಕೇಳ್ತಿರಲ್ವಾ. ನಾನು ಮಾಡ್ತಾ ಇದ್ದೀನಿ, ಅದು ಇದು ಏನೇನೋ ಹಚ್ಚೋದೆಲ್ಲ. ಸೊ ನಿಮಗೂ ಕೂಡ ಅದು ಚೆನ್ನಾಗಿ ರಿಸಲ್ಟ್ ಕೊಟ್ಟರೆ ಖಂಡಿತ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡಿಕೊಂಡೇ ಮಾಡ್ಕೊತೀನಿ, ಓಕೆನ? ಯಾಕೆಂದರೆ ನನಗೆ ಇವಾಗ ಪಾಪುಗೆ ಸ್ವಲ್ಪ ಡಾರ್ಕ್ ಆಗಿದೆ, ಯಾಕೆಂದರೆ ಹೇಳಿದ್ನಲ್ಲ ಫೋಟೋ ಥೆರಪಿಲಿ ಇಟ್ಟಿದ್ದರಿಂದ ಹಾಗೆ ಅಂತ. 3 ತಿಂಗಳಷ್ಟೊತ್ತಿಗೆ ಸರಿ ಹೋಗ್ತಾರೆ, ಅಂದರೆ ಸ್ಕಿನ್ನು ಚೇಂಜ್ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತ. ಸೊ ಅದಕ್ಕೆ
ಅದೆಲ್ಲ ಅಪ್ಲೈ ಮಾಡಾದ್ಮೇಲೆ ನಾನು ಖಂಡಿತ ನಿಮ್ಮ ಜೊತೆ ರಿಸಲ್ಟ್ ಹೇಗಿದೆ ಅಂತ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಓಕೆನ? ಇವಾಗ ಜಯಂತಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದ್ರು ಇವತ್ತು. ಇವತ್ತು ಏನಾಯ್ತು ಅಂದರೆ ಅಮ್ಮ ಪಾತ್ರೆ ನಿನ್ನೆ ಬರಲಿಲ್ವಲ್ಲ ಕೆಲಸಕ್ಕೆ, ಅದರಿಂದ ಇವತ್ತು ಬರ್ತಾರೋ ಇಲ್ವೋ ಅಂತ ಅಂದ್ಕೊಂಡು ಅಮ್ಮನೇ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ರು. ಯಾಕೆ ನಿನ್ನೆ ಥರ ಆಗಿಬಿಟ್ರೆ ಆಗಲ್ಲ, ಅಲ್ಲಿಂದಲ್ಲೇ ಅಮ್ಮ ಸ್ವಲ್ಪ ಸ್ವಲ್ಪನೇ ಪಾತ್ರೆಗಳೆಲ್ಲ ವಾಶ್ ಮಾಡಿ ಮಾಡಿ ಇಡ್ತಾ ಇದ್ರು. ಬಂದಾಗ ಅವ್ರು ಬಂದಾಗ ಪಾತ್ರೆ ಇರಲಿಲ್ಲ, ಅದಕ್ಕೆ ಅಮ್ಮ ಎಲ್ಲ ಬೇರೆ ಎಲ್ಲ ಒರೆಸೋದು ಕೇಳಂದ್ರೆ ಆ ಡೋರು ಮತ್ತು ಸ್ವಿಚ್ ಬೋರ್ಡ್ಸು ಮತ್ತು ಈ ಡೋರ್ಸು ಬಾಲ್ಕನಿ ಡೋರ್ಸು ಅದೆಲ್ಲನೂ ಒರ್ಸಕ್ಕೆ ಹೇಳು ಅಂತ ಹೇಳಿದ್ರು. ಸೊ ಅದೆಲ್ಲನೂ ಕ್ಲೀನ್ ಮಾಡಿ ಮನೆ ಕಸ ಕೊಡಿಸಿ ಮನೆ ಒರೆಸಿ ಮತ್ತು ಲಾಸ್ಟಿಗೆ ಗ್ಯಾಸ್ ಎಲ್ಲ ಒರೆಸಿ ಅಡುಗೆ ಮನೆ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಹೋದರು. ಹೋದ್ಮೇಲೆ ನಾವು ಇವಾಗ ಕೂತ್ಕೊಂಡು ತಿಂಡಿ ತಿಂದು ಶೌರಿಗೂ ತಿಂಡಿ ತಿನ್ನಿಸ್ಕೊಂಡು ನಾನು ತಿಂಡಿ ತಿಂದು ಇವಾಗ ಕೂತ್ಕೊಂಡಿದ್ದೀನಿ. ಸೊ ಓಕೆ, ಮತ್ತು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಪಾಪಾಗೆ ಎಲ್ಲ ಬೇಗ ಸ್ನಾನ ಮಾಡಿಸಿ ಮಲಗಿಸ್ಬಿಡೋಣ ಅಂತ, 11 ಗಂಟೆ ಅಲ್ವಾ, ಒಂದು 12 ಗಂಟೆ ಅಷ್ಟೇ, ಬೇಗ ಸ್ನಾನ ಮಾಡಿ ಮಲಗಿಸ್ಬಿಡೋಣ ಅಂತ. ನನ್ನ ನೆನ್ನೆ ಕೋಲ್ಡ್ ಆಗಿತ್ತು ಅಂತ ನಾನು ಬೇರೆ ಸ್ನಾನ ಮಾಡಿಲ್ಲ. ಇವಾಗ ನಾನು ಕೂಡ ತಲೆಗೆ ಸ್ನಾನ ಮಾಡಬೇಕು. ಹಣ್ಣು ಎಣ್ಣೆ ಹಚ್ಕೊಂಡಿದ್ದೀನಿ, ಸ್ವಲ್ಪ ಹಳ್ಳೆಣ್ಣೆ ತಲೆನೋವುತ್ತಾ ಇತ್ತು ಅಂತ. ಸೊ ಅದಕ್ಕೆ ಓಕೆ, ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಹುಣ್ಣಿಮೆ ಆಗಿದ್ದರಿಂದ ಅಮ್ಮ ಬೇಗ ಪಾಪಕ್ಕೆ ಸ್ನಾನ ಮಾಡಿಸಿ ಮಲಗಿಸಿದ್ದಾರೆ, ಜೊತೆಗೆ ನಾನು ಕೂಡ ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದೆ. ಆಮೇಲೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಅದನ್ನು ತೆಗೆದು ಅಮ್ಮ ನಾನೇ ಹಾಕೋದಲ್ವಾ, ಅಮ್ಮ ಇವಾಗ ತೆಗೆದು ಅದನ್ನು ಒಣಗಾಕಿ ಒಣಗಿರೋ ಬಟ್ಟೆಗಳನ್ನೆಲ್ಲ ತಮ್ಮಲ್ಲಿ ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ತಾ ಇದ್ದಾರೆ. ಸೊ ನಮ್ಮಮ್ಮ ಇದೆಲ್ಲ ಕೆಲಸ ಚೆನ್ನಾಗಿ ಮಾಡಿಕೊಡ್ತಾರೆ ನಮಗೆ. ನನಗೆ ಇದೆಲ್ಲ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಅವ್ರವ್ರ ಆರ್ಡ್ರ್ ಬಿಗಿಡೋದು ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನಾರ್ಮಲ್ ಟೈಮಲ್ಲೆಲ್ಲ, ಇವಾಗ ಅಮ್ಮ ಇರೋದ್ರಿಂದ ನನಗೆ ಈಸಿ ಇದೊಂದು. ಆಮೇಲೆ ಎಲ್ಲನೂ ಈಸಿನೇ, ಜೊತೆಗೆ ಇವತ್ತು ಅಡುಗೆ ಬಂದು ಬಸ್ಸಾರು ಮಾಡಿದರು. ಸೊ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಮಾಡಿದರು, ಮೊಳಕೆ ಹುರುಳಿಕಾಳು ಹಾಕ್ಬಿಟ್ಟು ಸೊಪ್ಪಿನ ಪಲ್ಯ ಮಾಡಿದರು, ಜೊತೆ ಬಿಸಿ ಬಿಸಿ ಅನ್ನ, ಏದೋ ಊಟ ಮಾಡು ಏದೋ ಊಟ ಮಾಡು ಅಂತ ಹೇಳ್ತಾನೆ ಇದ್ದರು. ಸರಿ ಅಂದ್ಬಿಟ್ಟು ನಾನು ಕೂಡ ಎದ್ದೆ. ಎದ್ದೇನು ಮಾಡ್ತಾಯಿದ್ದಾರೆ ಅಮ್ಮ ಅಂತ ಅಂದ್ಕೊಂಡು ಹಾಗೆ ಬಂದೆ. ಸರಿ ಅಂದ್ಬಿಟ್ಟು ಇವಾಗ ಊಟ ಹಾಕ್ಕೊಂಡು ಊಟ ಮಾಡಿಬಿಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಎದ್ದು ಮಲ್ಕೊಂಬಿಟ್ಟಿದ್ದೆ, ಸ್ನಾನ ಮಾಡಿ ಚೆಂದ. ಹೆಂಗೆ ಗೊತ್ತಾ ಇಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಇವತ್ತು ಅಂತಂದರೆ, ನಮ್ಮಮ್ಮ ಊಟ ಮಾಡ್ಬೋ ಅಂತ ಎಬ್ಬರಿಸ್ತಾ ಇದ್ರು, ನನಗೆ ಎಚ್ಚರ ಇಲ್ಲ ಅಂತ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ ಇವತ್ತು. ಪಾಪನ ಸ್ನಾನ ಮಾಡಿ ಮಲಗಿಸ್ಬಿಟ್ಟಿದ್ದೆ, ಅದರಿಂದ ಚೆನ್ನಾಗಿ ನಿದ್ದೆ ಮಾಡಿದೆ. ಮಮ್ಮಿಯೇ ಅದು ಆಫ್ ಮಾಡ್ರಿ, ಅಲ್ಲೇ ಬಿಟ್ಟೋಗಿದ್ದೀರಾ, ಅದು ಟನ್ ಟನ್ ಅಂತ ಬರ್ತಾ ಇರುತ್ತೆ. ಇವಾಗ ಬಂದು ಎದ್ದು ಹಂಗೆ ಸ್ನಾನ ಮಾಡಿದ್ಮೇಲೆ ಹಂಗೆ ಮಲ್ಕೊಂಬಿಟ್ಟಿದ್ನಲ್ಲ, ತಲೆನೂ ಕೂಡ ಒಣಗಿಸ್ಕೊಂಡ್ರಲ್ಲ. ಮಮ್ಮ ಏನಿಲ್ಲ, ತಲೆಗೆ ಟವಲ್ ಸುತ್ಕೊಂಡು ಹಂಗೆ ಮಲ್ಕೊ ಹಂಗೆ ಮಲ್ಕೊ ಅಂತಾರೆ. ಬೇಡ ಮಮ್ಮಿ ಅಂದರೂ ಕೇಳಲ್ಲ. ಸಾಮಾನ್ಯ ನಾನಂತೂ ಕಿವಿಗೆ ಇಲ್ಲಿ ಕಾಟನ್ಗೆ 24 ಅವರ್ಸ್ ಅಂದರೆ ದಿನದಲ್ಲಿ 24 ಅವರ್ಸ್ ಅಂತ ಹೇಳಲ್ಲ, ದಿನದಲ್ಲಿ ಅಲ್ಲ ಸರಿ, ವರ್ಷದಲ್ಲಿ 365 ದಿನವೂ ಕೂಡ ನನ್ನ ಕಿವಿಲಿ ಕಾಟನ್ ಇರಲೇಬೇಕು. ಕೆಲವು ಸ್ಕಾಫ್ ಕಟ್ಕೊಳ್ಳಿ ಸ್ಕಾಫ್ ಕಟ್ಕೊಳ್ಳಿ ಅಂತ ಹೇಳ್ತೀರಾ ನೋಡಿ, ಇಷ್ಟಕ್ಕೆಲ್ಲಿ ಎದ್ದು ಬಂದು ಇದು ಮಾಡೋಕ್ಕೆ ಇಷ್ಟೊಂದು ಸ್ವೆಟ್ ಆಗ್ತಾ ಇದ್ದೀನಿ. ನಾ ಸ್ಕಾಫ್ ಎಲ್ಲ ಕಟ್ಕೊಂಬಿಟ್ರೆ ಹಂಗೆ ಬೆವರಿನ ದಾರಿನೇ ಎರಿತಾ ಇರುತ್ತೆ ನನ್ನ ಮೈಂದ, ಅದಕ್ಕೆ ಸದ್ಯಕ್ಕಿಷ್ಟು. ಆಮೇಲೆ ಸಂಜೆ ಆಗ್ತಾ ಆಗ್ತಾ ಸ್ವೆಟರು ಸ್ಕಾಫ್ ಏನು ಕಟ್ಟಲ್ಲ. ನೈಟ್ ಟೈಮ್ ತುಂಬ ಏನಾದರೂ ಒಂಥರ ಚಳಿ ಚಳಿ ಥರ ಅಂತ ಅಂದರೆ ಪಕ್ಕದಲ್ಲೇ ಪಿಲ್ಲೋ ಪಕ್ಕದಲ್ಲಿ ಇಟ್ಕೊಂಡಿರ್ತೀನಿ, ಸ್ಕಾಫ್ ಕಟ್ಕೊತೀನಿ ಹಾಗೆ. ಓಕೆ, ಇವಾಗ ಬಂದು ನಾನು ಎದ್ದು ಇದು ಮಾಡ್ತಾಯಿದ್ದೀನಿ ಅಂದರೆ ರೆಡಿ ಆಗ್ತದೆ, ಅಂದರೆ ಮಾಯಿಶ್ಚರೈಸರ್ ಕ್ರೀಮ್ ಅದೆಲ್ಲ ಅಪ್ಲೈ ಮಾಡಿರಲಿಲ್ಲ ಆದ್ದರಿಂದ ಇದು ಮಾಡ್ತಾ ಇದ್ದೆ. ಕಿವಿಗೆ ಓಲೆ ಎಲ್ಲ ಬಿಚ್ಚಿಬಿಟ್ಟಿದ್ದೆ ಎಲ್ಲ, ಅಂದರೆ ಸ್ನಾನ ಮಾಡಬೇಕಾದ್ರೆ ಜ್ಯುವೆಲ್ಲರೀಸ್ ಎಲ್ಲ ಹಾಕಿರ್ತೀನಲ್ಲ ಅದನ್ನು ಬಿಚ್ಚಿಬಿಟ್ಟಿದ್ದೆ. ಇವಾಗ ನಾನು ನಿಮ್ಮ ಜೊತೆ ಒಂದಷ್ಟು ಜ್ಯುವೆಲ್ಲರೀಸ್ನ ಶೇರ್ ಮಾಡಬೇಕು. ಸೊ ಫಸ್ಟು ಜ್ಯುವೆಲ್ಲರಿ ಶೇರ್ ಮಾಡಬೇಕಂದ್ರೆ ಇದನ್ನಪ್ಪ, ನಿಕಿತಾ ರೆಡಿಯಾಗಿ ಎಲ್ಲಿ ಹೋಗ್ತಾಯಿದ್ದಾರೆ ಅಂತ ಅನ್ಕೋಬೋದು, ಜ್ಯುವೆಲ್ಲರೀಸ್ ಹಾಕ್ಕೊಂಡು ಇಲ್ಲಿ ಹೋಗ್ತಾಯಿದ್ದಾರಪ್ಪ ಅಂತ ಅಂದ್ಕೊಬೋದು. ಅಣ್ಣ ಏನಕ್ಕೆ ಇದಾಗ್ತಾ ಇದ್ದೀನಿ, ನಿನ್ನನ್ನು ತೋರಿಸ್ತೀನಿ. ನನಗೆ ಒಂದಷ್ಟು ಜ್ಯುವೆಲ್ಲರ್ಸ್ ಇಷ್ಟ ಆಗಿತ್ತು, ಸೊ ಆದ್ರಿಂದ ಜ್ಯುವೆಲ್ಲರ್ಸ್ನ ತರಿಸಿದ್ದೀನಿ. ಇನ್ನು ಗೊತ್ತಲ್ವಾ, ಇನ್ನು ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ, ದೀಪಾವಳಿ ಹಬ್ಬ, ಕಂಟಿನ್ಯೂಸ್ ಆಗಿ ಹಬ್ಬಗಳು ಬರ್ತಾ ಹೋಗ್ತಾ ಇರತ್ತೆ. ಆದ್ದರಿಂದ ನನಗೆ ಒಂದಷ್ಟು ಹೊಸ ಕಲೆಕ್ಷನ್ ಜ್ಯುವೆಲ್ಲರೀಸ್ ಬೇಕು ಅಂತ
ಅನ್ಕೊಂತ ಇದ್ದೆ. ಕೀರ್ತಿ ಪೂಜಾ ಅಂದ್ಬಿಟ್ಟು ಅವ್ರ ಹೆಸರು, ಅವರ ನನಗೆ ಈ ಜುವೆಲರೀಸ್ನೆಲ್ಲ ಕಳಿಸ್ಕೊಟ್ಟಿರುವಂಥದ್ದು. ಅವ್ರದ್ದು ಪೇಜ್ ಇದೆ ಇನ್ಸ್ಟಾಗ್ರಾಮ್ನಲ್ಲಿ, ಸ್ಟೈಲ್ ವಿತ್ ಮೈ ಜುವೆಲ್ ಸೆಟ್ ಅಂದ್ಬಿಟ್ಟು ಅವ್ರದ್ದು ಪೇಜ್ ಇದೆ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ನಾನು ನೋಡ್ತಾ ಇದ್ದೆ, ತುಂಬ ಇಷ್ಟ ಆಯಿತು ನನಗೆ. ಸರಿ ಕಳಿಸ್ಕೊಡಿ ಅಂತ ಹೇಳಿದೆ, ನನಗೆ ಯಾವ್ಯಾವ ಕಲೆಕ್ಷನ್ಸ್ ಇಷ್ಟ ಆಯಿತು ಅದನ್ನು ಕಳಿಸ್ಕೊಡಿ ಅಂತ ಹೇಳಿದೆ. ಈ ಜುವೆಲರಿ ಎಲ್ಲ ಕಳಿಸ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಈ ಥರ ಸೆಟ್ ನನ್ನ ಹತ್ರ ಯಾವುದೂ ಇರಲಿಲ್ಲ, ಅಂದರೆ ಸ್ಯಾರಿ ವೇರ್ ಮಾಡಿದಾಗ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದಕ್ಕೆ ಇದು ಸೆಟ್ ಆಗ್ತಾ ಇಲ್ಲ, ಹೌದೋ ಅಲ್ವೋ? ನನಗೆ ಈ ರೀತಿ ವೈಟ್ ಪರ್ಲಿಂದ ಅದು ಇರಲಿಲ್ಲ ನನ್ನ ಹತ್ರ ಸೆಟ್ಟು. ಮತ್ತು ಜುವೆಲ್ ಇದು ಹಾರ ಕೂಡ ಅಷ್ಟೇ, ನೆಕ್ಲೆಸ್ಸು, ಸಾರಿ ನೆಕ್ಲೆಸ್ಸು, ಇದು ಕೂಡ ನನ್ನ ಹತ್ರ ಇರಲಿಲ್ಲ ಈ ಕಲರ್, ಈ ಸೆಟ್ಟು ಕಲರಿಂದು. ಆದ್ದರಿಂದ ಸಮ ನೀವು ಮೆರೂನ್ ಮತ್ತು ವೈಟ್ ಗ್ರೀನ್ ಸ್ಟೋನ್ ಬರುತ್ತಲ್ಲ ಆ ಥರ ಇತ್ತು, ಈ ಥರ ಇರಲಿಲ್ಲ ಪರ್ಲ್ ಟೈಪಲ್ಲಿ. ಆದ್ದರಿಂದ ಇದನ್ನು ತರಿಸಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿದೆಯಾ? ಇನ್ನು ಹಬ್ಬ ಬಂತಲ್ವಾ, ಹಬ್ಬಕ್ಕೆ ಎಷ್ಟೊತ್ತಿಗೆ ನನಗೆ ಆಲ್ಮೋಸ್ಟು ಅವಾಗ ಬೇಕೇ ಬೇಕಾಗುತ್ತೆ ಜುವೆಲರಿ ಎಲ್ಲ, ಆದ್ದರಿಂದ ತರಿಸಿರುವಂಥದ್ದು. ಆಮೇಲೆ ಇನ್ನೂ ಒಂದು ಸೆಟ್ಟು, ಆದ್ರೆ ನನ್ನ ಹತ್ರ ಯಾವುದಿಲ್ಲ ಅದನ್ನು ಮಾತ್ರ ತರಿಸಿದ್ದೀನಿ. ನನ್ನ ಹತ್ರ ಆಲ್ಮೋಸ್ಟ್ ಒಂದಷ್ಟು ಜುವೆಲರೀಸ್ ಎಲ್ಲ ಇಟ್ಕೊಂಡಿದ್ದೀನಿ. ನನಗಿನ್ನ ಜಾಸ್ತಿ ಹಿಂಗೆ ಗೊತ್ತಾ, ನಮ್ಮನೆಗೆ ಬರ್ತಾರಲ್ವಾ ಈ ನಮ್ಮಕ್ಕ, ಆಮೇಲೆ ಎಲ್ಲರೂ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಜುವೆಲರ್ಸ್ ಹಾಕೊತಾರೆ, ನನಗಿನ್ನ ಹೆಚ್ಚಾಗಿ ಅವರೇ ಹಾಕೊಳ್ಳೋವಂಥದ್ದು. ಯಾಕಂದರೆ ಅವರೆಲ್ಲ ಏನೂ ತಗೊಂಡೇ ಬರಲ್ಲ, ಯಾಕೆಂದರೆ ನನ್ನ ತಂಗಿ ಹತ್ರನೇ ಇದೆಯಲ್ಲ, ಆಮೇಲೆ ನಮ್ಮ ಅಕ್ಕನ ಹತ್ರನೇ ಇದೆಯಲ್ಲ ಅಂತ ಅಂದ್ಕೊಂಡು ಎಲ್ಲ ಬಂದುಬಿಡ್ತಾರೆ. ಬಂದು ಎಲ್ಲರೂ ಇಲ್ಲಿ ಹಾಕೊತಾರೆ. ನಮ್ಮ ನನ್ನ ಸೀಮಂತದಲ್ಲೂ ಕೂಡ ಅಷ್ಟೇ, ನನ್ನ ಜುವೆಲರಿ ಸೆಟ್ನೇ ಹಾಕೊಂಡಿದ್ರು ಎಲ್ಲರೂ. ಹಾಕೊಳ್ಳಿ, ನನಗೇನಿಲ್ಲ, ಖುಷಿಯಪ್ಪ ಎಲ್ಲರೂ ಹಾಕೊಂಡ್ರೆ. ಸೊ ಇನ್ನೊಂದು ಸೆಟ್ ತರಿಸಿದ್ದೀನಿ ಇಲ್ಲಿ. ಈ ಥರ ಸೆಟ್ ನನ್ನ ಹತ್ರ ಇರಲಿಲ್ಲ ತುಂಬ ದಿನದಿಂದ. ಇದನ್ನು ಈ ಥರದ್ದು ಪರ್ ಟೈಪಲ್ಲಿ ತೊಗೋಬೇಕು ಅಂತ ಅಂದ್ಕೊತಾನೆ ಇದ್ದೆ, ಆದರೆ ಆಗಿರಲಿಲ್ಲ. ಸೊ ಇವಾಗ ತಗೊಂಡು ತರಿಸಿದ್ದೀನಿ ಈ ಥರ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನಾದರೂ ಇದ್ರಗಿನ್ನ ಸೀರೆಗೆ ಅದು ಚೆನ್ನಾಗಿ ಕಾಣಿಸುವಂಥದ್ದು. ಇದ್ರ ಸೆಟ್ ಬಂದ್ಬಿಟ್ಟು ಈ ಥರ ಇಯರಿಂಗ್ ಬಂದಿದೆ, ಈ ಥರ ದೊಡ್ಡದಾಯ್ತು. ಇದೊಂದು ಸ್ವಲ್ಪ ನನಗೆ ದೊಡ್ಡದು ಅಂತ ಅನ್ನಿಸ್ತು. ನನಗೇನಂದರೆ ಇಲ್ಲೊಂದು ಇಲ್ಲಿ ದೊಡ್ಡದು ಬಂದು ಇಲ್ಲೂ ಇದೇ ರೀತಿ ಬಂದರೆ ಒಂಥರ ಓಕೆ, ಈಗ ಇಲ್ಲಿ ಸಣ್ಣ ಬಂದು ಇಲ್ಲೊಂದು ಸ್ವಲ್ಪ ದೊಡ್ಡದು ಬಂದರೆ ನನ್ನ ಫೇಸ್ಗೆ ಚೆನ್ನಾಗಿ ಕಾಣಿಸಲ್ಲ. ಇವಾಗ ಬೇರೆ ನಮ್ಮ ಅಕ್ಕ ಅವ್ರ ಫೇಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಅವಳು ಯಾವ ಥರ ಜುವೆಲರಿ ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದೊಂದು ಸ್ವಲ್ಪ ಈ ಥರ ಚಿಕ್ಕ ಇದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ. ಸೊ ಆದರೆ ಪರ್ಲಿಂದಿಲ್ಲಿ ಹೆಂಗಿದೆ, ಚೆನ್ನಾಗಿದೆಯಾ? ಈ ಸೆಟ್ ಚೆನ್ನಾಗಿದೆಯಾ, ಆ ಸೆಟ್ ತೋರಿಸಿದ್ನಲ್ಲ ಗ್ರೀನ್, ಆ ಸೆಟ್ ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಇದೊಂದು. ನೆಕ್ಸ್ಟ್ ನನಗೆ ಇದಕ್ಕೇ ಸೆಟ್ ಆಗೋ ಥರ ಅಂದರೆ ಸಪ್ರೇಟಾಗಿ ನಾನು ಇನ್ನೊಂದು ಇಯರಿಂಗ್ನ ಇದು ಮಾಡಿದ್ದೀನಿ, ತರಿಸಿದ್ದೀನಿ ಇಲ್ಲಿ ಈ ಥರ. ಇಲ್ಲಿ ಲಕ್ಷ್ಮೀ ಓಲೆ ಥರ ಗೋಲ್ಡ್ ಲಕ್ಷ್ಮೀ ಓಲೆ ಬರುತ್ತಲ್ಲ ಆ ಥರ, ಮತ್ತು ಈ ಚಾಂದ್ಬೇರಿ ಜುಮ್ಕಿ ಅಂತ ಬರುತ್ತಲ್ಲ ಆ ಥರ. ಇದು ಸಖತ್ತಾಗಿದೆ, ಇದು ತುಂಬಾ ಇಷ್ಟ ಇತ್ತು. ಸಿಂಗಲ್ ಬರುವಂಥದ್ದು, ಯಾವುದು ಜುವೆಲರಿ ಸೆಟ್ಟಿಗಲ್ಲ, ಆದರೆ ನಾನು ಅಂದ್ಕೊಂಡೆ ಇದಕ್ಕಿದು ಸೆಟ್ ಆಗುತ್ತೆ, ಈ ಜುವೆಲರಿಗೂ ಇದು ಸೆಟ್ ಆಗುತ್ತೆ, ಇದಕ್ಕೂ ಕೂಡ ಇದು ಸೆಟ್ ಆಗುತ್ತೆ. ಹಾಂ ಓಕೆ, ಚೆನ್ನಾಗಿದೆ ಹೇಗಿದ್ರೆ ಅಂತ ಅಂದ್ಕೊಂಡೆ ಇಲ್ಲಿ ಹೀಗೆ. ಇದಿಷ್ಟೇ ಕಲೆಕ್ಷನ್ಸ್ ಅಲ್ಲ, ಇನ್ನೂ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಅವ್ರ ವಾಟ್ಸಪ್ ನಂಬರಿಗೆ ನೀವು ಸೆಂಡ್ ಮಾಡಿದ್ರೆ ನಮಗೆ ಇದು ಬೇಕು ಅಂತ ಆರ್ಡರ್ ಮಾಡ್ಬೋದು. ಒಂದಷ್ಟು ಕಲೆಕ್ಷನ್ಸ್ ನನಗೆ ಇಷ್ಟ ಆದಂಥದ್ದನ್ನ ಸೆಲೆಕ್ಟ್ ಮಾಡಿ ಇದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಾಟ್ಸಪ್ ಗ್ರೂಪ್ ಲಿಂಕ್ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮ್ನಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡ್ಬೋದು. ಜೊತೆಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೂ ಕೂಡ ನೀವು ಕಾಲ್ ಮಾಡಿ ಕೇಳ್ಬೋದು ಫ್ರೆಂಡ್ಸ್. ಓಕೆನಾ? ನನಗೆ ತುಂಬ ಇಷ್ಟ ಆದಂಥ ಜುವೆಲರೀಸ್ ಇದೆ ಎಲ್ಲನೂ. ಸೊ ಯಾವ್ದು ಸೆಲೆಕ್ಟ್ ಮಾಡ್ಕೊತೀರಾ ಮಾಡ್ಕೊಳ್ಳಿ, ಆ್ಯಂಡ್ ಸ್ಕ್ರೀನ್ಶಾಟ್ ಕೂಡ ತೆಗೆದು ಅವರಿಗೆ ಕಳಿಸ್ಬೋದು ಫ್ರೆಂಡ್ಸ್. ನೋಡಿ ಯಾವ್ದ್ಯಾವ್ದು ಚೆನ್ನಾಗಿದೆ ಅಂತ.
ನಿಮಗೂ ಏನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಪೇಜ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಅದೆಲ್ಲನೂ ಲಿಂಕ್ಸ್ನೆಲ್ಲ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಮತ್ತು ನೀವೇನಾದರೂ ರೀಸೆಲ್ ಮಾಡ್ತೀರಾ ಅಂತಂದರೆ ಬಲ್ಕಲ್ಲಿ ಕೂಡ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮ್ಗೆ ಇನ್ನೂ ಕಮ್ಮಿ ಪ್ರೈಸಲ್ಲಿ ಹಾಕ್ಕೊಡ್ತಾರೆ. ಜೊತೆಗೆ ನೀವು ರೀಸೆಲ್ ಮಾಡ್ಬೋದಲ್ವಾ, ಅರ್ನ್ ಮಾಡ್ಬೋದು ಮನೇಲಿ ಕೂತ್ಕೊಂಡು. ಇವೆಲ್ಲ ಜಾಸ್ತಿ ಈ ಥರನೇ ರೀಸೆಲೆ ಬಟ್ಟೆ ಆಗಿರ್ಬೋದು ಮತ್ತು ಈ ರೀತಿ ಜ್ಯುವೆಲರಿ ಆಗಿರ್ಬೋದು ರೀಸೆಲ್ ಮಾಡೋ ಥರ ಇದೆ. ಆದ್ದರಿಂದ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆರಾಮಾಗಿ, ನೀವು ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ, ಬಲ್ಕಲ್ಲಿ ಕೂಡ ತೊಗೋಬೋದು ಜ್ಯುವೆಲರೀಸ್ನ. ವಾಟ್ಸಪ್ ಗ್ರೂಪ್ ಮತ್ತು ಇನ್ಸ್ಟಾಗ್ರಾಮ್ ಗ್ರೂಪ್ ಲಿಂಕ್ಸ್ ಎಲ್ಲಾನು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ, ಜೊತೆಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಕೂಡ ಕಾಲ್ ಮಾಡಿ ಕೇಳ್ಬೋದು, ಇಲ್ಲಾಂತಂದರೆ ವಾಟ್ಸಪ್ಗೆ ಜಾಯ್ನ್ ಆಗ್ಬೋದು. ನೀವು ಕಾಲ್ ಮಾಡೋಕ್ಕಿಂತ ವಾಟ್ಸಪ್ಪಿಗೆ ಜಾಯ್ನ್ ಮಾಡಿದ್ರೆ ಡೈಲಿ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ, ಯಾವ್ಯಾವ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ಅಂದ್ಕೊಂಡು ಅವ್ರು ಅಪ್ಡೇಟ್ ಕೊಡ್ತಾ ಇರ್ತಾರೆ. ಜೊತೆಗೆ ಯಾವುದೇ ನೀವೇನಾದ್ರೂ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರೀಮಿಯಂ ಕ್ವಾಲಿಟಿ ಇರುವಂಥ ಜ್ಯುವೆಲರಿ, ಅವ್ರ ಹತ್ರ ಈ ಮಾಮೂಲಿ ಕಲರ್ ಶೇಡ್ ಆಗ್ಬಿಡುತ್ತಲ್ಲ ಆ ಥರ ಜ್ಯುವೆಲರಿ ಅಲ್ಲ, ಪ್ರೀಮಿಯಂ ಕ್ವಾಲಿಟಿ ಇರುವಂಥದ್ದು. ಆದ್ದರಿಂದ ನೀವು ಸ್ವಲ್ಪ ಒಂದು 50-100 ರೂಪಾಯಿ ಜಾಸ್ತಿ ಆದರೂ ಸರಿ ಕ್ವಾಲಿಟಿ ಚೆನ್ನಾಗಿರೋವಂಥದ್ದು ತೊಗೊಳ್ಳಿ. ಈ ಕಮ್ಮಿ ಪ್ರೈಸ್ ಅಂದ್ಕೊಂಡು ಶೇಡ್ ಆಗೋ ಥರ ನೀವು ತೊಗೊಳಕ್ಕೆ ಹೋಗ್ಬೇಡಿ, ಪ್ರೀಮಿಯಂ ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಓಕೆನಾ, ಜೊತೆಗೆ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಯಾವುದೇ ಕಾರಣಕ್ಕೂ. ಮೊದಲೇ ಪೇ ಮಾಡಬೇಕು ಆಮೇಲೆ ಆರ್ಡರ್ ಮಾಡೋಕ್ಕಾಗೋದು. ಸುಮಾರು ಜನ ಕೇಳ್ತೀರಾ ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಅಂತ, ಇಲ್ಲ. ಆದ್ದರಿಂದ ಮೊದಲೇ ನಾನು ಹೇಳ್ಬಿಡ್ತಾ ಇದ್ದೀನಿ, ಚೆಕ್ ಮಾಡಿ ಫ್ರೆಂಡ್ಸ್. ಓಕೆ, ಮತ್ತೆ ನನಗೆ ನನ್ನ ಜ್ಯುವೆಲರಿ ಯಾವುದು ಇಷ್ಟ ಆಯಿತು, ನನಗೆ ಈ ಜ್ಯುವೆಲರಿ ಚೆನ್ನಾಗಿ ಕಾಣಿಸ್ತೈತಾ ಈ ಜ್ಯುವೆಲರಿನ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಜೊತೆಗೆ ಈ ಇಯರಿಂಗ್ ನಂಗೆ ತುಂಬಾ ಇಷ್ಟ ಆಯಿತು, ಎಷ್ಟು ಜನರಿಗೆ ಈ ಇಯರಿಂಗ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೂ ಏನಾದರೂ ಈ ಥರ ಸೆಟ್ ಬೇಕು ಅಂತಂದರೆ ಬುಕ್ ಮಾಡಿ. ಓಕೆನಾ, ಸೊ ಓಕೆ, ಇವಾಗ ಸ್ವಲ್ಪ ಅಮ್ಮ ಹತ್ರ ಕಾಫಿ ಮಾಡಿಸ್ಕೊಂಡು ಕುಡಿಬೇಕು. ಅಲ್ಲೇ 4 ಗಂಟೆ 4:30 ಹಾಂ 5 ಗಂಟೆ ಅಂತ ಅನ್ಸುತ್ತೆ, 4:30 ಅಮ್ಮ ಹತ್ರ ಕಾಫಿ ಮಾಡಿಸ್ಕೊಂಡು ಒಂದು ಸ್ವಲ್ಪ ಕುಡಿತೀನಿ, ಇಲ್ಲ ನಾನೇ ಮಾಡ್ಕೊಂಡು ಕುಡಿತೀನಿ. ಅಮ್ಮ ಮಲ್ಕೊಂಡಿರ್ತಾರೋ, ಪಾಪ ಕುಸ್ಕುಸ ಅಂತ ಇತ್ತು, ಅದಕ್ಕೆ ಮಮ್ಮಿ ನೋಡ್ರಿ ಅಂತ ಹೇಳಿದೆ ಪಾಪನ, ಅದಕ್ಕೆ ನೋಡ್ತಾ ಇದ್ದಾರೆ. ಇವಾಗ ನಾನೇ ಹೋಗ್ಬಿಟ್ಟು ಕಾಫಿ ಮಾಡ್ತೀನಿ, ರಕ್ಷಿತ್ ಬರ್ತಾನೆ, ರಕ್ಷಿತ್ ಬರೋಷ್ಟೊತ್ತಿಗೆ ಕಾಫಿ ಮಾಡ್ದಂಗಿರುತ್ತೆ. ಅದಕ್ಕೆ ಈ ಥರ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ. ಓಕೆ, ಸೊ ಓಕೆ, ಮತ್ತೆ ವ್ಲಾಗ್ ವೆಲ್ಕಮ್. ಓಕೆ ಬನ್ನಿ, ಕಾಫಿ ಮಾಡ್ಬಿಡ್ತೀನಿ. ಅಮ್ಮ ಮೊಮ್ಮಗಳ ಜೊತೆ ಮಲ್ಕೊಂಡವ್ರೆ, ಟಿ ವಿ ಆಫ್ ಮಾಡಿದೆ, ಅವ್ರ ಸೀರಿಯಲ್ ಎಲ್ಲ ಮುಗೀತು. ಇವತ್ತೇನಂದ್ರೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದೆ, ಇವತ್ತು ಸಂಕಷ್ಟ ಗಣಪತಿ ಅಲ್ವಾ, ಅದರಿಂದ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದೆ ನೀಟಾಗಿ ಇಲ್ಲಿ. ಸೊ ಸೋಫಾ ಕವರ್ ಆಗಿರ್ಬೋದು ಪ್ರತಿಯೊಂದು ಎಲ್ಲನೂ, ಯಾಕೆಂದ್ರೆ ನಿನ್ನೆ ಬಂದಿರಲಿಲ್ವ, ಅವ್ರ ಜಯಂತಿ ಬಂದಿರಲಿಲ್ವಲ್ಲ ಕೆಲಸಕ್ಕೆ, ಅಂದರೆ ನಾನು ಏನು ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಇವತ್ತೆಲ್ಲ ಕ್ಲೀನ್ ಮಾಡಿದೆ, ಕ್ಲೀನ್ ಮಾಡಿಬಿಟ್ಟು ಫುಲ್ ಎಲ್ಲನೂ ಬೆಡ್ ಸ್ಪ್ರೆಡ್ ಆಗಿರ್ಬೋದು ಮತ್ತು ಸೋಫಾ ಕವರು ಅದೆಲ್ಲನೂ ಚೇಂಜ್ ಮಾಡಿಕೊಟ್ಟೆ. ಆಮೇಲೆ ಅವರೆಲ್ಲ ಒರೆಸ್ಕೊಂಡು, ಅಮ್ಮ ಬರೋಷ್ಟಕ್ಕೆ ನೆನ್ನೆ ಥರ ಆಗ್ಬಿಟ್ರೆ ಅಂದ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ರು ಆಗ್ಲೇ ಹೇಳಂಗೆ. ಆಮೇಲೆ ಇನ್ನೇನು ಕೆಲಸ ಅಂತ ಇದೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಬೆಡ್ ಸ್ಪ್ರೆಡ್ ಎಲ್ಲ ಅದಕ್ಕೆಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದಾಕಿದ್ವಿ. ಅದಕ್ಕೆ ಅದೆಲ್ಲ ಬಟ್ಟೆ ಎಲ್ಲ ತೊಳೆದಾಕ್ದಾಗ ಈ ಕಡೆ ಎಲ್ಲ ಕತ್ಲೆ ಕತ್ಲೆ ಥರ ಅಂತ ಅನಿಸುತ್ತೆ. ಹೀಗೆ ಈಗೆಲ್ಲ ಗಿಡಗಳೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಚಿಕ್ಕುತೈತೆ. ಮತ್ತು ಮನಿ ಪ್ಲ್ಯಾಂಟ್ ಇದೆಯಲ್ಲ ಅದು ಅಷ್ಟೇ, ನೆನ್ನೆ ಎಷ್ಟು ಚೆನ್ನಾಗೆಲ್ಲ ಚಿಗ್ರಿಕೊಂಡು ಚಿಗ್ರಿಕೊಂಡು ಬಳ್ಳಿ ಥರ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಇವಾಗ ಇನ್ನೊಂದ್ರಲ್ಲಿ ಕಡ್ಡಿ ಮುರಿದೋಗಿತ್ತು, ಅದು ಅಷ್ಟೇ ಚೆನ್ನಾಗಿ ನಾನು ಹೋಯಿತು, ಅದು ಕಿತ್ತಾಕ್ಬೇಕು ಅಂದ್ಕೊಂಡೆ, ಆಮೇಲೆ ಚಿಗ್ರಕ್ಕೆ ಸ್ಟಾರ್ಟ್ ಆಗಿತ್ತು. ಹೀಗೆ ಹೋಲಿಯಲ್ಲಿ ಬೆಳಿಗ್ಗೆ ಹೀಗೆ. ಸೊ ಹಾಂ, ಏನಂದರೆ ಅಮ್ಮಗೆ ಸಪ್ರೇಟು ಕಾಫಿ, ಫಸ್ಟು ಶುಗರ್ ಹಾಕೋಂಗಿಲ್ಲ, ಅಮ್ಮಗೆ ಶುಗರ್ಲೆಸ್ ಅಲ್ವಾ, ಅದರಿಂದ ಫಸ್ಟ್ ಹಾಲು ಕಾಯಿಸಿ ಇಟ್ಟು ಆಮೇಲೆ ಒಂದು ಪಾಪ ಮಲ್ಸಲ್ಲ ಅಂತಂದ್ರೆ ಸೀದೆ ತೆಗೆದ್ಬಿಡ್ಬೇಕಾಯ್ತು ಮಮ್ಮಿ, ಸುಮ್ಮನೆ ಮಲಗಿಸಲ್ಲ ಅಂದರೆ ಏನಕ್ಕೆ, ಅದೊಳ್ಳೆ ಇಲ್ಲಿ ನೇತಾಕೋತಾರ ಹಿಂಗೆ, ಹಾಂ ಸುಮ್ಮನೆ ಏನಕ್ಕೆ ಹಿಂಗೆ ನೇತಾಕೊಂಡು ಒಂಥರ ಕಾಣಿಸುತ್ತೆ ಇಲ್ಲಿ. ಅದಕ್ಕೆ ಅಮ್ಮಗೆ ಸಪ್ರೇಟಾಗಿ ಹಾಲು ಬಿಸಿ ಮಾಡಿ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಆಮೇಲೆ
ನಮಗೆ ಕಾಫಿ ಮಾಡ್ಕೋಬೇಕು, ಅದಕ್ಕೆ ಇವತ್ತು ಶುಗರ್ ಹಾಕಕ್ಕೆ ಹೋಗಲಿಲ್ಲ. ಫಸ್ಟ್ ಹಾಲು ಕುದ್ಬಿಡ್ಲಿ, ಆಮೇಲೆ ಹಾಲು ಎತ್ತಿಟ್ಟು ಅಮ್ಮ ಇವಾಗ ಕಾಫಿ ಬೇಡ ನಂಗೆ, ಆಮೇಲೆ ಕುಡಿತೀನಿ ಲೇಟಾಗಿ. ಊಟ ಇವಾಗ ಮಾಡಿದ್ರೆ ಅಮ್ಮ, ಅದಕ್ಕೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ ಎತ್ತಿಟ್ಟು. ಓಕೆ, ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ನಾನು. ಓಕೆ, ಇವಾಗ ಕಾಫಿ ಆಯಿತು. ಏನಂದರೆ ನಾನು ನಿನ್ನೆ ಬ್ಲಾಗ್ ಹಾಕಿದ್ದೆ, ಅವಾಗ ಸೌಮ್ಯ ಬಂದಿದ್ರು, ಶೌರ್ಯರಮ್ಮ ಬಂದಿದ್ರಲ್ಲ, ಅವಾಗ ಹೇಳ್ತಾಯಿದ್ರು ಅವ್ರ ಕಡೆ ಬಾಣಂತನದಲ್ಲಿ ಕಾಫಿನೇ ಕೊಡಲ್ವಂತೆ, ಅವ್ರ ಅಮ್ಮಂಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಾರಂತೆ ಬಾಣಂತಿನಲ್ಲಿ, ಶೌರ್ಯ ಬಾಣಂತಿನಲ್ಲಿ ಕಾಫಿ ಕೊಡಿ, ಇವ್ನು ಚೂರು ಕೊಡಿ ಕೊಡಿ ಅಂತ. ನೋಡಿ, ನಮ್ಮ ಕಡೆ ಹೇಗೆ ಅಂದರೆ ಕಾಫಿ ಬ್ರೆಡ್ಡು ಕಂಪಲ್ಸರಿ. ಯಾಕೆ ಅಂತಂದರೆ ಏನು ಮಮ್ಮಿ ಕಾಫಿ ಕೊಡೋದ್ರಿಂದ ಹೊಟ್ಟೆ ಸುಂಡಿಸುತ್ತೆ ಅಂತ ಏನು ಅಂತೆ, ಆದ್ದರಿಂದ ಕಾಫಿ ಕೊಡ್ತಾರೆ, ಜಾಸ್ತಿ ಕಾಫಿ ಕೊಡ್ತಾರೆ ಬಾಣಂತಿನಲ್ಲಿ. ಆದರೆ ನಾನು ಜಾಸ್ತಿ ಕಾಫಿ ಕುಡಿಯಲ್ಲ. ಏನಂದರೆ ಬೆಳಗ್ಗೆ ಎದ್ದ ಹಾಲು, ಡ್ರೈ ಫ್ರೂಟ್ಸ್ ಹಾಲು ಕುಡಿದಿರ್ತೀನಿ. ತಿಂಡಿ ಆದಮೇಲೆ ಒಂದೇ ಒಂದು ಸ್ವಲ್ಪ ಇದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಕಾಫಿ ಇಸ್ಕೊಂಡು ಕುಡಿತೀನಿ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟು ಇಷ್ಟೊತ್ತಿನಲ್ಲಿ ಕಾಫಿ ಕುಡಿತೀನಿ, ಇಷ್ಟೇ ಎರಡೇ ಟೈಮು. ಆದರೆ ನಮ್ಮ ಮನೇಲಿ ಹೆಂಗೆ ಗೊತ್ತಾ, ಬಾಣಂತನ ಅಂದರೆ ಕಾಫಿ ಒಂದು ಫ್ಲಾಸ್ಕಲ್ಲಿ ಮಾಡಿಟ್ಕೊಬಂದ್ಬಿಡ್ತಾರೆ, ಮಾಡಿಡ್ತಾರೆ ಇಲ್ಲಾಂತಂದರೆ ಹಾಸ್ಪಿಟಲಲ್ಲಿ ಇದ್ದಾಗಲೂ ಕೂಡ ಅಷ್ಟೇ, ಡೆಲಿವರಿ ಆದಾಗ ಸೊ ಒಂದು ಫ್ಲಾಸ್ಕಲ್ಲಿ ಮಾಡ್ಕೊಂಡ್ಬಿಡ್ತಾರೆ, ಈ ಥರ ದೊಡ್ಡ ಫ್ಲಾಸ್ಕಲ್ಲಿ ಮಾಡ್ಕೊಂಬಂದಿಟ್ಬಿಡ್ತಾರೆ. ಬಾಣ್ತಿರ್ಗೆ ಕೊಡ್ತಾನೇ ಇರೋದು, ಮತ್ತು ಬ್ರೆಡ್ಡು. ಇವಾಗ ಬಾಣ್ತಿರು ನೋಡೋಕ್ಕೆ ಅಂತ ಬರ್ತಾರಲ್ಲ ಹಾಸ್ಪಿಟಲ್ಗೆ, ಯಾವಾಗಲೂ ಅಷ್ಟೇ ಬ್ರೆಡ್ಡು, ರಸ್ಕು, ರಸ್ಕಿಲ್ಲ ನಾನು ಅಷ್ಟು ಗೊತ್ತಿಲ್ಲ, ಬ್ರೆಡ್ಡು ಮತ್ತು ತೊಗೊಂಬರ್ತಾರೆ ನೋಡೋಕ್ಕೆ ಅಂತ. ಸೊ ಕಾಫಿನ ನಮ್ಮ ಮನೆಯಿಂದ ಎಲ್ಲ ರಿಲೇಟಿವ್ಸ್ ಈ ಥರ ತೊಗೊಂಬಂದ್ಬಿಟ್ಟಾರ, ಹಿಂಗೆ ಕುಡಿ ತಿನ್ನು, ಕುಡಿ ಬ್ರೆಡ್ ತಿನ್ನು, ಕಾಫಿ ಕುಡಿ, ಈ ಥರ ಮಾಡೋರು. ಈ ಸರಿ ನಿಜವಾಗ ಬ್ರೆಡ್ಡೇ ತಿಂದಿಲ್ಲ ನಾನು ಸರಿಯಾಗಿ, ಎಲ್ಲೋ ಒಂದು ಎರಡು ದಿನ ಮಾತ್ರ ಕಾಫಿ ಹೆಚ್ಕೊಂಡು ಇದುವರೆಗೂ ಬ್ರೆಡ್ ತಿಂದಿಲ್ಲ. ಆದರೆ ಜಾಮ್ ಹಚ್ಕೊಂಡು ಬ್ರೆಡ್ ತಿಂದೆ ಒಂದು ಎರಡು ಸರಿ ಮಾತ್ರ, ಒಂದು ಎರಡೆರಡು ಸ್ಲೇಸ್ ತಿಂದೆ ಅಷ್ಟೇನೇ, ಅದು ಬಿಟ್ಟರೆ ಬ್ರೆಡ್ಡೇ ತಿಂದಿಲ್ಲ. ನಮ್ಮಮ್ಮ ತಿನ್ನೇ ಬ್ರೆಡ್ಡು ಅಂತಾರೆ, ನನಗೆ ಬೇಡ ಮಮ್ಮಿ ಅಂತ ಹೇಳ್ತಿದ್ದೆ. ಆಮೇಲೆ ನಿಮ್ಮ ಕಡೆ ಇದೇ ರೀತಿ ಎಷ್ಟು ಅಂದರೆ ಒಂದೊಂದು ನೋಡಿ, ಇವಾಗ ಅವರು ಮಡಿಕೇರಿ ಕೊಡು, ಅವ್ರ ಕಡೆ ಆ ಥರ ಕಾಫಿ ಕೊಡಲ್ಲಂತೆ ನೋಡಿ. ಕಾಫಿ ನಾಡು ಅದು ಲೆಕ್ಕ ನೋಡಿದ್ರೆ ಕಾಫಿ ಆ ಕಡೆ ಎಲ್ಲ ಎಷ್ಟು ಜನ ಬೆಳೀತಾರೆ, ಆದರೆ ಕಾಫಿ ಕೊಡಲ್ಲ. ನಮ್ಮ ಕಡೆ ಕಾಫಿ ಕೊಡ್ತಾರೆ. ಹಿಂಗೆ ಎಷ್ಟೊಂದು ಜಿಲ್ಲೆಗಳಿಂದ ವೀಡಿಯೋಸ್ ನಮ್ಮ ಕರ್ನಾಟಕದಲ್ಲಿ ನೋಡ್ತಿರ್ತೀರ ಅಲ್ವಾ, ಅದರಿಂದ ನಿಮ್ಮ ಕಡೆ ಹೇಗೆ ಅಂತ ಹೇಳಿ, ಬಾಣಂತಿರಿಗೆ ಕಾಫಿ ಕೊಡ್ತಾರಾ ಕೊಡಲ್ವಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ನನಗೂ ಕೂಡ ಗೊತ್ತಾಗುತ್ತೆ, ಮತ್ತು ಎಷ್ಟೋ ಜನರಿಗೆ ಕೂಡ ಗೊತ್ತಾಗತ್ತೆ ಅದಕ್ಕೋಸ್ಕರ. ಸೊ ಓಕೆ, ಕಾಫಿ ಕುಡಿದೆ ಆಯಿತು. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್, ಯಾಕೆಂತಂದರೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅದಕ್ಕೋಸ್ಕರ. ಓ, ಮಳೆ ಬಂದೈತೆ ಮಮ್ಮಿ, ಮಳೆ ಬಂದಿದೆ ಇವತ್ತು, ಹೇಳಿ ಸಂಕಷ್ಟ ಬರ್ತಾ ಇದೆ, ಬಂದಿದೆಲ್ಲ ಬರ್ತಾ ಇದೆ, ಬರ್ತೈತೆ ಮಳೆ. ಪಾಪ ಬರ್ತ ಎಲ್ಲ ಮಳೆ ಬಂದಾಗೆಲ್ಲ ಎತ್ತಿಟ್ಬಿಡ್ಬೇಕು. ಓಕೆ ಫ್ರೆಂಡ್ಸ್, ಜೋರಾಗಿ ಮಳೆ ಬಂದುಬಿಟ್ರೆ ಏನು ಚೆಕೆ ಅಂತ ಅನಿಸಲ್ಲ, ಈ ನಿಧಾನಕ್ಕೆ ಬಾಳೆ ಮತ್ತೆ ನೆಲ ನೆನೆಯ ಥರ ಬಂದು ಹೋಗ್ಬಿಟ್ರೆ ಸಿಕ್ಕಾಬಿಟ್ಟೆ ದಗೆ ದಗೆ ಥರ ಚೆಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡೋಣ, ನನ್ನ ಮಗ ಬರೋ ಟೈಮ್ ಆಯಿತು, ಕಾಫಿ ಎಲ್ಲ ಮಾಡಿಟ್ಟಿದ್ದೀನಿ ಆದ್ದರಿಂದ. ಓಕೆ, ಈಗ ಇದು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ಮೇಲೆ ಬಳ್ಳಿ ಯಾಕಪ್ಪ ಇದೆ ಹಾಗೆ. ಓಕೆ, ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಒಂಚೂರಾದರೂ ಇಷ್ಟ ಆಗಿದ್ರೆ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.